ಹೇಳ್ತಿದ್ದಾನೆ ಆ ಮಾಸ್ಟರ್ ಮೇಲೆ ಒಂದು ಕಣ್ಣಿಟ್ಟಿದೆ ಅಂತ. ಅವನೇನ್ ಕೊಲೆ ಮಾಡೋಂತಾರಣ್ಣ ಇದಾನೆ ಅಣ್ಣ? ಸುಮ್ನೆ ಹೇಳೋದಿಲ್ಲ ಅಲ್ವಾ? ಅಣ್ಣ, ನೀವಿಬ್ರು ಆ ಮಾಸ್ಟರ್ ಮನೆ ಹತ್ರನೇ ಇರಿ. ಅವನೆಲ್ಲೇ ಹೋದ್ರು ಫಾಲೋ ಮಾಡ್ತಾನೆ. ಸರಿ ಅಣ್ಣ. ಅದೇನು ಒಂದು ಏನ್ ರಯ್ಯ ನೋಡ್ತಾ ಇದ್ದೀರಾ? ಹೋಗ್ರೆ. ಬಾ ಒಂದೊಂದು ತಗೋಣ. ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ? ನನ್ನ ಹೆಸರು ಜಗನ್ನಾಥ್. ಐ ಆಮ್ ಅನ್ಆರ್ಮ್ಡ್ ನಿರಾಯುಧ. ಕೊಲೆಯಾದ ನಿಮ್ಮ ಇಬ್ಬರು ವ್ಯಕ್ತಿಗಳು ಹಾಗೂ ಲಾಯರ್ ಬಗ್ಗೆ ಹೇಳೋಕ್ ಬಂದಿದ್ದೀನಿ. ಕೂತ್ಕೋಬೋದಾ? ಥ್ಯಾಂಕ್ ಯು. ಅವ್ರ ಬಗ್ಗೆ ನಿನಗೇನು ಗೊತ್ತು? ಎಲ್ಲ. ಅಂದ್ರೆ ಯಾವಾಗ ಎಲ್ಲಿ ಹೇಗೆ ಅವರಿಬ್ರು ಕೊಲೆ ಆದ್ರು, ಅವರಿಬ್ಬರನ್ನ ಕೊಲೆ ಮಾಡಿದವ್ರು ಯಾರು ಅಂತಾನು ಗೊತ್ತು. ಯಾರವನು? ನೀವು ಹೀಗೆ ಎರಡೆರಡು ಗನ್ನ ಗುರಿ ಇಟ್ರೆ ನಾನು ಹೇಗೆ ಮಾತಾಡೋಕೆ ಸಾಧ್ಯ? ನಾನು ಆಗ್ಲೇ ಹೇಳದ್ನಲ್ಲ, ನಾನು ಬರೀ ಕೈಲಿ ಬಂದಿದ್ದೀನಿ. ಥ್ಯಾಂಕ್ ಯು. ದಟ್ಸ್ ಬೆಟರ್. ನಿಮ್ಮವರು ಅವ್ರ ಮನೆಯಲ್ಲೇ ಕೊಲೆಯಾದ್ರು. ಒಬ್ಬನ್ನ ಅವನ ಚಾಕುವಿಂದಾನೇ ಸಾಯಿಸಿದ್ರು, ಇನ್ನೊಬ್ಬನ ಅವನ ಕುತ್ತಿಗೆಗೆ ಕಲರಿ ಮರ್ಮವಿದ್ಯೆ ಏಟು ಅಂತಾರೆ, ಅದರಿಂದ ಅವನ ಕುತ್ತಿಗೆನ ಮುರಿದು ಸಾಯಿಸಿದ್ರು. ಕೊಲೆಗಾರನಿಗೆ ನಿಮ್ಮ ನಂಬರ್ ಬೇಕಾಗಿತ್ತು, ನಿಮ್ಮವ್ರು ಕೊಡಲಿಲ್ಲ. ಬಹುಶಃ ನಿಮ್ಮ ಮೇಲಿರೋ ನಿಯತ್ತು ಅಂತ ಕಾಣುತ್ತೆ. ಆ ಲಾಯರ್ ನಂಬರ್ ಕೊಟ್ರು. ಆ ಲಾಯರ್ನ ಸಾಯಿಸೋದಕ್ಕೆ ಕೊಲೆಗಾರ ಅಷ್ಟೊಂದು ಶ್ರಮ ಪಡಬೇಕಾಗ್ಲಿಲ್ಲ. ಪಾಪ, ಆತನ ಮುದಿ ವಯಸ್ಸು ಅವನ್ ಸಾಯೋದಕ್ಕೆ ಸಹಾಯ ಮಾಡಿತು. ಯಾರ್ ನೀನು? ಇದೆಲ್ಲ ನಿನಗೆ ಹೇಗ್ ಗೊತ್ತು? ನಾನಿನ್ನು ಮುಗಿಸಿಲ್ಲ. ಕೊಲೆಗಾರ ನಿಮ್ಮವ್ರನ್ನ ಸಾಯಿಸಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿದ್ದ, ತನ್ನ ಪುಟ್ಟ ಮಗಳು ಅವ್ರಿಗೇನು ಅನ್ಯಾಯ ಮಾಡಿದ್ಲು ಅಂತ. ಅದಕ್ಕೆ ನಿಮ್ಮವ್ರ ಹತ್ರ ಉತ್ತರ ಇರ್ಲಿಲ್ಲ. ಏಯ್, ಸಾಕು, ನಿಲ್ಸು. ಯಾರು ನೀನು? ಜಗನ್ನಾಥ್, ಸ್ಕೂಲ್ ಟೀಚರ್. ಜನ ನನ್ನ ಮಾಸ್ಟರ್ ಅಂತ ಕರೀತಾರೆ. ಈಗ ಅದೇ ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನನ್ನ ಮಗಳು ನಿಮ್ಗೇನು ಅನ್ಯಾಯ ಮಾಡಿದ್ಲು? Wow.